ಸುರನ ಅಟ್ಟಹಾಸ. ಇನ್ನು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಾಜ ಕಾಲುವೆಗಳಿಂದ ಉಕ್ಕಿ ಮನೆಯೊಳಗೆ ನುಗ್ಗಿದ ಮಳೆ ನೀರು. ಬೆಂಗಳೂರಲ್ಲಿ ನಿಲ್ಲದ ಜಲಾಸುರನ ಅಟ್ಟಹಾಸ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಾಜಕಾಲುವೆಗಳಿಂದ ಉಕ್ಕಿ ಮನೆಯೊಳಗೆ ನುಗ್ಗಿರುವಂತಹ ಮಳೆ ನೀರು. ಇನ್ನು ನಾಯಂಡಳ್ಳಿ ಬ್ರಿಡ್ಜ್, ಲಗ್ಗೆರೆ, ಶಿವಾನಂದ ಕೆಳಸೇತುವೆ, ನೆಲಮಂಗಲ, ಕುಂಬಳಗೋಡು ಸೇರಿದಂತೆ ಹಲವೆಡೆ ಈ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿರುವ ಬಗ್ಗೆ ಬಿಬಿಎಂಪಿಗೆ ದೂರನ್ನ ಕೂಡ ದಾಖಲಿಸಲಾಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ಏನು ರಾಜ ಕಾಲುವೆಗಳಿಂದ ಉಕ್ಕಿ ಮನೆಯೊಳಗೆ ನುಗ್ಗಿರುವಂತಹ ಮಳೆ ನೀರು. ಒಂದು ಕಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ರೆ ಇನ್ನೊಂದು ಕಡೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅಲ್ಲಿನ ಜನರು ಕೂಡ ಏನು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಜಾಗರಣೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಇನ್ನು ಮನೆಗಳಿಗೆ ನೀರು ನುಗ್ಗಿರುವ ಬಗ್ಗೆ ಬಿಬಿಎಂಪಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ನೀವು ಕೂಡ ನಿರಂತರವಾಗಿ ಒಂದು ವಾರದಿಂದ ಸುರಿತಾ ಇರುವಂತಹ ವರುಣನ ಆರ್ಭಟಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದ್ರೆ ಇನ್ನು ಬೇರೆ ಬೇರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯಾವ ರೀತಿ ಅವಾಂತರಗಳು ಸೃಷ್ಟಿಯಾಗಿರಬೇಡ. ಬೆಂಗಳೂರಿನಲ್ಲಿ ರಾಜ ಕಾಲುವೆಗಳು ಉಕ್ಕಿ ಮನೆಯೊಳಗೆ ಮಳೆ ನೀರು ನುಗ್ಗಿ ಇದೀಗ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ.